ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲೇ ತೆಲಂಗಾಣದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿತು ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆದರು ಆದರೆ ವಿಲೀನಗೊಂಡಂಥ ತೆಲಂಗಾಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಏನು ಅನ್ನೋ ಪ್ರಶ್ನೆಗೆ ಯಾಕೆಂದರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಆಂಧ್ರದಲ್ಲಿ ಒಟ್ಟಿಗೆ ನಡೆಯುತ್ತೆ ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಈ ಹಿಂದೆ ಬೈಯುತ್ತಿದ್ದಂತಹ ಸೂಕ್ತ ಅನುದಾನ ಕೊಡುವ ವಿಚಾರ ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ನಮಗೆ ಅನ್ಯಾಯವನ್ನ ಅಂತಹ ಎನ್ ಡಿ ಎ ಒಕ್ಕೂಟದಿಂದ ಹೊರ ಬಂದಿದ್ದಂತಹ ಚಂದ್ರಬಾಬು ನಾಯ್ಡು ಅವರಿಗೆ ಈಗ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಹೀಗಾಗಿ ಮತ್ತೆ ಮೋದಿಗೆ ಜೈ ಮೋದಿಗೆ ಜೈ ಅನ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಒಂದ್ ಕಡೆಯಿಂದ ಚಂದ್ರಬಾಬು ನಾಯ್ಡು ಮತ್ತೊಂದು ಕಡೆ ಜನಸೇನಾ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅನ್ಬುವಂತಹ ಅತಿ ದೊಡ್ಡ ಶಕ್ತಿ ಇದೀಗ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಗೆ ಜೈಕಾರ ಹಾಕುವ ಸಾಧ್ಯತೆ ಇದೆ ಬಹುತೇಕ ಈ ಮೈತ್ರಿ ಫೈನಲ್ ಆಗಿದ್ದು ಆಂಧ್ರದ ಮಹಾ ಮೈತ್ರಿಯ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ ಟಿ ಡಿ ಪಿ ಬಿಟ್ಕೊಡ್ತೀವಿ ನಾವು ಬಿಜೆಪಿಗೆ ಮತ್ತೆ ಜನಸೇನಾಗೆ ಅಂತ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ ಹೀಗಾಗಿ ಈ ಮೈತ್ರಿ ಆಲ್ಮೋಸ್ಟ್ ಫೈನಲ್ ಆಗಿದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಟಿ ಡಿ ಪಿಯು ಮೂವತ್ತು ವಿಧಾನಸಭಾ ಹಾಗೂ ಹತ್ತು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಜನಸೇನಾಗೆ ಬಿಟ್ಕೊಡ್ಬೋದು ಮೂವತ್ತು ವಿಧಾನಸಭಾ ಸ್ಥಾನದಲ್ಲಿ ಐದರಿಂದ ಹತ್ತು ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧಿಸ್ಬೋದು ಉಳಿದವನ್ನ ಪವನ್ ಕಲ್ಯಾಣ್ ಅವರ ಜನಸೇನಾಗೆ ಬಿಟ್ಕೊಡ್ಬೋದು ಅಂತ ಅಂದಾಜಿಸಲಾಗಿದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಳು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದ್ದು ಮೂರು ಸ್ಥಾನಗಳನ್ನು ಜನಸೇನೆಗೆ ಬಿಟ್ಟುಕೊಡಲಿದೆ ಮತ್ತೊಮ್ಮೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷ ಎನ್ ಡಿ ಎಗೆ ಮರಳುವುದು ಖಚಿತ ಎನ್ನಲಾಗುತ್ತಿದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಚಂದ್ರಬಾಬು ನಾಯ್ಡು ಅವರು ಗಂಟೆಗಟ್ಟಲೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಆಡ್ಕೊ ಬಂದಿದ್ರು ಈ ಹಿಂದೆ ಚೆನ್ನಾಗಿ ನೆನಪಿರ್ಬೋದು ಆಂಧ್ರ ಪ್ರದೇಶಕ್ಕೆ ಬಂದಾಗ ಚಂದ್ರಬಾಬು ನಾಯ್ಡು ಕರೆದು ಕರೆದು ಪಕ್ಕ ಕೂರಿಸ್ಕೋತಾಯಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಆದರೆ ಅನುದಾನದ ವಿಚಾರದಲ್ಲಿ ಈಗೇನು ಕರ್ನಾಟಕದವ್ರು ಆರೋಪ ಮಾಡ್ತಾರಲ್ಲ ಆ ಥರ ಆರೋಪ ಮಾಡಿದ್ರಿಂದ ಎನ್ ಡಿ ಎ ಮೈತ್ರಿಕೂಟದಿಂದಲೇ ಹೊರಗೆ ಬಂದಿದ್ದರು ಈಗ ಅವ್ರಿಗೂ ಆಪ್ಷನ್ ಇಲ್ಲ ಎಲ್ಲ ಕಡೆ ಹೋಗಿ ಬಂದಾಯಿತು ನೋಡ್ಕೊಂಡಿದ್ದಾಯಿತು ಹೀಗಾಗಿ ಲೋಕಸಭೆ ಮತ್ತು ಮುಂದಿನ ವಿಧಾನಸಭೆಯಲ್ಲಿ ಹೆಲ್ಪ್ ಆಗಬೇಕಲ್ಲ ಪ್ರಧಾನಿ ಮೋದಿಯವರ ನೆರವನ್ನು ಪಡೆಯೋಕ್ಕೆ ಸಜ್ಜಾಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಏಕಕಾಲದಲ್ಲಿ ನಡೆಯುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಟಿ ಡಿ ಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಬೇಡಿಕೆ ಸಮಯದಲ್ಲಿ ಎನ್ ಡಿ ಹೊರ ಬಂದಿದ್ದರು ಈ ಕಳೆದ ವಾರ ಅವರು ಜೆ ಪಿ ನಡ್ಡಾ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಹಾಕ ಬಂದವರೆ ಹೀಗಾಗಿ ಆಂಧ್ರದಲ್ಲಿ ಟಿ ಡಿ ಪಿ ಎನ್ ಡಿ ಎಗೆ ಮರಳಿದ ನಂತರ ಒಂದು ಕಡೆ ವೈ ಎಸ್ ಆರ್ ಕಾಂಗ್ರೆಸ್ ಜಗನ್ಮೋಹನ್ ರೆಡ್ಡಿ ಮುಂಬರುವ ಚುನಾವಣೆಯಲ್ಲಿ ತೀವ್ರ ಪೈಪೋಟಿಯನ್ನು ಎದುರಿಸಬಹುದಾದರೆ ಮತ್ತೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಎನ್ ಡಿ ಎಂಬ ಘೋಷಣೆ ನಾನೂರು ದಾಟಲಿದೆ ವಾಸ್ತವವಾಗಿ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಗೆ ತನ್ನದೇ ಆದ ಬೆಂಬಲವಿಲ್ಲ ಮತ್ತು ಕಳೆದ ಬಾರಿ ಅದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಶೇಕಡ ಒಂದಕ್ಕಿಂತ ಕಡಿಮೆ ಮತ ಪಡೆದಿತ್ತು ಅದೇ ಸಮಯದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾದ ಜನಸೇನಾ ಸುಮಾರು ಆರು ಶೇಕಡ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿತ್ತು ಹೀಗಾಗಿ ವಿಧಾನಸಭೆಯಲ್ಲಿ ಕೂಡ ನೆರವು ಸಿಗುತ್ತೆ ಬಿ ಜೆ ಪಿಗೆ ಮತ್ತೊಂದು ಕಡೆ ಬಿ ಜೆ ಪಿ ಬಲ ಮೋದಿ ಬಲ ಸಿಗೋದ್ರಿಂದ ಲೋಕಸಭೆಯಲ್ಲಿ ಕೂಡ ವರ್ಕೌಟ್ ಆಗ್ಬೋದು ಈ ಲೆಕ್ಕಾಚಾರದಿಂದಾಗಿ ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೇವಲ ಇದೆ ಒಂದು ಕಡೆ ಪವನ್ ಕಲ್ಯಾಣ್ ಸುನಾಮಿ ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಅಲೆ ಇವೆಲ್ಲವೂ ಮೋದಿಗೆ ಶಕ್ತಿ ತುಂಬುತ್ತೆ ಮೋದಿಯಿಂದ ಇವರಿಗೂ ಶಕ್ತಿ ಬರುತ್ತೆ ವೀಕ್ಷಕರೇ ಆಂಧ್ರ ಪ್ರದೇಶದ ಮಹಾ ಮೈತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೇ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಜಗನ್ ಪರಿಸ್ಥಿತಿ ಏನಾಗ್ಬೋದು ಈ ತ್ರಿಮೂರ್ತಿಗಳು ಒಂದಾದರೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು